ಕೊರಟಗೆರೆಯಲ್ಲಿ ಬಿರುಗಾಳಿಯ ಆರ್ಭಟಕ್ಕೆ 11 ಕೆವಿ ವಿದ್ಯುತ್ ತಂತಿ ತುಂಡಾಗಿ ಸೆಕೆಂಡರಿ ತಂತಿಯ ಮೇಲೆ ಬಿದ್ದು ಚನ್ನಿಗಪ್ಪ ಬಡಾವಣೆಯ 45 ಕ್ಕೂ ಅಧಿಕ ಮನೆಗಳಿಗೆ ಹಾನಿ ಉಂಟಾಗಿದೆ. ಕೊರಟಗೆರೆ ತಾಲೂಕು ಕಸಬಾ ಹೋಬಳಿ ವಡಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚೀಲಗನಹಳ್ಳಿ ಗ್ರಾಮದ ಚನ್ನಿಗಪ್ಪ ಬಡಾವಣೆಯಲ್ಲಿ ದುರ್ಘಟನೆ ನಡೆದಿದೆ. ಬಡಾವಣೆಯಲ್ಲಿ ಒಟ್ಟು 75 ಮನೆಗಳಿದ್ದು ಸುಮಾರು 230 ಜನ ವಾಸವಿದ್ದಾರೆ. ಏಕಾಏಕಿ ವಿದ್ಯುತ್ ಸ್ಪರ್ಶವಾಗಿ ಮನೆಗಳ ತುಂಬೆಲ್ಲ ಬೆಂಕಿ ಆವರಿಸಿಕೊಂಡು ಊರಿಗೆ ಊರೇ ತಮ್ಮ ಮನೆಗಳಿಂದ ಹೊರಗಡೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಪ್ರಸ್ತುತ ಗ್ರಾಮದಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ. ವಿದ್ಯುತ್ ಸ್ಪರ್ಶದಿಂದ 4 ಜನರಿಗೆ ಗಾಯ, ಲಕ್ಷಾಂತರ ರು ಮೌಲ್ಯದ ಪರಿಕರ ನಾಶ. ಘಟನಾ ಸ್ಥಳಕ್ಕೆ ಮಧುಗಿರಿ ಡಿವೈಎಸ್ಪಿ ಭೇಟಿ. ಫ್ಯಾನ್ ಗೆ ಆವರಿಸಿದ್ದ ಬೆಂಕಿ ಆರಿಸಲು ಸ್ವಿಚ್ ಮಾಡಲು ಯತ್ನಿಸಿದ ಮಂಜುನಾಥ್ ಗೆ ವಿದ್ಯುತ್ ಸ್ಪರ್ಶಿಸಿದೆ. ಆತನನ್ನು ರಕ್ಷಣೆ ಮಾಡಲು ಯತ್ನಿಸಿದ ತಾಯಿ, ಹೆಂಡತಿ ಮತ್ತು ಮಗನಿಗೂ ಕೂಡ ವಿದ್ಯುತ್ ಸ್ಪರ್ಶವಾಗಿ ನೆಲಕ್ಕೆ ಉರುಳಿದ್ದಾರೆ. ಚನ್ನಿಗಪ್ಪ ಬಡಾವಣೆಯ ಶಾರದಮ್ಮ, ಮಂಜುನಾಥ್, ವರಲಕ್ಷ್ಮಮ್ಮ, ದರ್ಶನ್ ಎಂಬ 4 ಜನರಿಗೆ ವಿದ್ಯುತ್ ಸ್ಪರ್ಶದಿಂದ ಗಂಭೀರ ಗಾಯವಾಗಿದ್ದು ತುಮಕೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ನಾವು ಸಡನ್ ಆಗಿ ಸ್ವಿಚ್ ಗಳೆಲ್ಲ ಆಫ್ ಮಾಡಿಬಿಟ್ಟು ಆಚೆ ಹೋಗ್ಬಿಟ್ವಿ. ಬಟ್ ಅದು ಸ್ವಿಚ್ ಆಫ್ ಮಾಡಿರೋನು ಮೋಟರ್ ಟಿವಿ ಎಲ್ಲ ಆನ್ ಆಗಿ ಎತ್ತುಕೊಂಡ್ಬಿಟ್ರು. ಯಾವಾಗ ಘಟನೆ ಆಯ್ತಕ್ಕ? ಒಂದು 7 ಗಂಟೆ ಸಮಯ. ಹೆಂಗ್ ಆಯ್ತು? ಅದೇ ಸರ್, 2-3 ಸರಿ ಕರೆಂಟ್ ಹೋಗ್ ಬರ್ತು. ಹೋಗ್ ಬಂದ್ಮೇಲೆ ಇದಕ್ ಇದ್ದಂಗೆ ಎಲ್ಲ ಹತ್ಕೊಂಡ್ಬಿಟ್ಟು. ಸ್ವಿಚ್ ಆಫ್ ಮಾಡಿದ್ರು ಹತ್ಕೊಂಡ್ಬಿಟ್ಟು? ಸ್ವಿಚ್ ಆಫ್ ಮಾಡಿದ್ರು ಎಲ್ಲ ಹತ್ಕೊಂಡ್ಬಿಟ್ಟು. ಏನೇನು ಹತ್ಕೊಂಡ್ಬಿಟ್ಟು? ಫ್ರಿಜ್, ಮೋಟ್ರು, ಫ್ಯಾನು, ಟಿವಿ ಎಲ್ಲ. ಆ ಸ್ವಿಚ್ ಮೀಟರ್ ಎಲ್ಲ ಸುಟ್ಟು ಹೋಗಿದೆಯಲ್ಲ? ಹ್ಞೂ, ಎಲ್ಲ ಸುಟ್ಟು ಹೋಗಿದೆ. ಮನೆ ಒಳಗಡೆ ಯಾರು ಇಲ್ಲ? ಇಲ್ಲ, ಎಲ್ಲ ಆಚೆ ಹೊರಟೋಗ್ಬಿಟ್ವಿ ನಾವು. ಹಂಗೆ ಯಾವಾಗ ಹತ್ಕೊಂತೋ ನಾವು ಆಚೆಗಡೆ ಓಡೋಗ್ಬಿಟ್ವಿ. ಮನೆಯಾಗ ಯಾರು ಇರಲಿಲ್ಲ? ಇಲ್ಲ ಸರ್. ಎಷ್ಟು ಮನೆ ಹಿಂಗೆ ಆಗಿದೆ ಅಲ್ಲಿ? ಒಂದು 3-4 ಮನೇಲಿ ಈ ತರ ಆಗಿದಾವ ಜಾಸ್ತಿ. ಸ್ವಲ್ಪ ಸ್ವಲ್ಪ ಎಲ್ಲ ಮನೆಗಾಗಿದೆ. ನಮ್ಮ ತರ ಮನೆ ಅಂದ್ರೆ ಒಂದು 4 ಮನೇಲಿ ಆಗಿದೆ ಈ ತರ ಪೂರ್ತಿ ಹೋಗಿರೋದು. ಬೇರೆ ಜನಗಳಿಗೆ ಏನೂ ಆಗಿಲ್ಲ? ನಮ್ಮ ಫ್ಯಾಮಿಲಿ ಅವ್ರಿಗೆ, ನಮ್ಮ 5 ಮಕ್ಕಳಿಗೆ, ಅವರ ಅತ್ತೆಗೆ ಎಲ್ಲಾನು ಏಟ್ ಆಗಿದೆ. ಅವ್ರ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾರೆ. ಯಾವ ಹಾಸ್ಪಿಟಲ್ ಇದ್ದಾರೆ? ಯಾವ ಹಾಸ್ಪಿಟಲ್? ತುಮಕೂರು ಗವರ್ಮೆಂಟ್ ಹಾಸ್ಪಿಟಲ್. ವಿದ್ಯುತ್ ಅವಘಡದಿಂದ ಚನ್ನಿಗಪ್ಪ ಬಡಾವಣೆಯ 45 ಕ್ಕೂ ಅಧಿಕ ಮನೆಗಳ ವಿದ್ಯುತ್ ಸಂಪರ್ಕವೇ ಕಡಿತವಾಗಿದೆ. ಬಡವರ ಮನೆಯಲ್ಲಿದ್ದ ಮೀಟರ್, ಟಿವಿ, ಫ್ಯಾನ್, ಫ್ರಿಡ್ಜ್, ಮೊಬೈಲ್, ಚಾರ್ಜರ್, ನೀರಿನ ಮೋಟರ್, ಸ್ವಿಚ್ ಬೋರ್ಡ್ ಸೇರಿದಂತೆ ವಿದ್ಯುತ್ ವೈರ್ಗಳು ಬೆಂಕಿಗೆ ಆಹುತಿಯಾಗಿ ಲಕ್ಷಾಂತರ ರು ನಷ್ಟವಾಗಿದೆ. ಬಡಾವಣೆಯ ಜನರಿಗೆ ಇನ್ನೂ ಭಯದ ವಾತಾವರಣ ಹಾಗೆ ಉಳಿದಿದೆ. ಟ್ರಾನ್ಸ್ಫಾರ್ಮರ್ ಒಂದು 20 ಕೆವಿ ಟ್ರಾನ್ಸ್ಫಾರ್ಮರ್ ಒಂದು ಸುಮಾರು ಇಲ್ಲಿ ಇಲ್ಲಿರ್ತಕ್ಕಂಥ ಒಂದು ನವಗ್ರಾಮಕ್ಕೆ ಸಪ್ಲೈ ಆಗ್ತಕ್ಕಂಥ ಒಂದು 20 ಕೆವಿ ಎನ್ ಜೆ ವೈ ಇರ್ತಕ್ಕಂಥ ಟ್ರಾನ್ಸ್ಫಾರ್ಮರು, ಟ್ರಾನ್ಸ್ಫಾರ್ಮರ್ನ ಒಂದು 11 ಕೆ ಬಂದಿರತಕ್ಕಂಥ 11 ಕೆವಿ ಮಾರ್ಗ, ಆ ಮಾರ್ಗ ಗಾಳಿ ಸ್ವಲ್ಪ ಇದಕ್ಕೆ ಒತ್ತಡಕ್ಕೆ ನಾವು ಒಂದು ಇದಕ್ಕೆ ನಮ್ಮ ಸೆಕೆಂಡ್ ಕಟ್ ಸೆಂಟ್ರ್ ಕಟ್ ಆಗಿಬಿಟ್ಟು ಒಂದು ಈ ಊರಿಗೆ ಹೋಗ್ತಕ್ಕಂಥ ಒಂದು LT ಮಾರ್ಗಕ್ಕೆ ಅದು ಟಚ್ ಆಗಿಬಿಟ್ಟು ಹಂಗೆ ಕಚ್ಕೊಂಡಿದೆ. ಬಟ್ ಸ್ಟೇಷನಲ್ಲಿ ಇದು ಟ್ರಿಪ್ ಆಗಿಲ್ಲ, ಇದು ನಮ್ಮ ಕೊಟ್ಟಿಗೆ ಮಿಸ್ ಸ್ಟೇಷನ್ ಟ್ರಿಪ್ ಆಗಿಲ್ಲ. ಹಾಗೆ ಅಲ್ಲೇ ಸ್ವಲ್ಪ ಹೊತ್ಕೊಂಡು ಒಂಥರ ಶಾರ್ಟ್ ಸರ್ಕ್ಯೂಟ್ ಆಗಿದೆ. ತಕ್ಷಣ ಅಧಿಕ ಒತ್ತಡದ ಇರ್ತಕ್ಕಂಥ ಅದು 11,000 ವೋಲ್ಟ್ಸ್ ಅದು ಇಲ್ಲಿ ಇರ್ತಕ್ಕಂಥ ಈ ಗ್ರಾಮಗಳ ಮನೆಗಳಿಗೆ ವಿದ್ಯುತ್ ಪ್ರವಹಿಸಿ ಎಲ್ಲ ಮನೆಗಳಿಗೆ ಏನೇನಾಗಿದೆ ಅಂದರೆ ಎಲ್ಲ ಶಾರ್ಟ್ ಸರ್ಕ್ಯೂಟ್ ಆಗಿಬಿಟ್ಟು ಸ್ವಿಚ್ಗಳು, ಫ್ಯಾನ್ಗಳು, ಟಿವಿಗಳು ಈ ಥರ ಸುಮಾರು ಕಡೆ ಎಲ್ಲ ಅದು ಶಾರ್ಟ್ ಸರ್ಕ್ಯೂಟ್ ಆಗಿರ್ತದೆ. ಎಷ್ಟು ಮನೆ ಪರಿಶೀಲನೆ ಮಾಡಿಸಿದ್ದೀವಿ? ಈಗಾಗಲೇ ನಾವು ಒಂದು 30-40 ಮನೆವರೆಗೂ ನಾವು ಪರಿಶೀಲನೆ ಮಾಡಿದ್ದೀವಿ. ಇನ್ನೂ ಎಷ್ಟು ಮನೆ ಇದೆ ಸರ್? ಇನ್ನೂ ಮನೆ ಇನ್ನೊಂದು ಲೈನ್ ಸ್ವಲ್ಪ ಆ ಮನೆಗಳು ನಾವು ಈಗ ಪರಿಶೀಲನೆ ಮಾಡ್ತಾ ಇದ್ದೀವಿ. ಏನೇನು ಹೋಗಿದೆ ಸರ್? ಇದರಲ್ಲಿ ನಾವು ನೋಡ್ತಕ್ಕಂಥ ಸುಮಾರು ಒಂದು ಈಗ ಒಂದು 5-6 ಮನೆಗಳಲ್ಲಿ ಟಿವಿ, ಫ್ಯಾನು, ಫ್ರಿಡ್ಜು ಈ ಥರ ಇದಾಗಿದೆ. ನಾವು ಅಧಿಕವಾಗಿ ಈಗ ನಮಗೇನು ಮನೆಗಳಾಗಿದೆ, ಈ ಮನೆ ಇದ್ದಾವೆ, ಆ ಮನೆಗಳಿಗೆ ತುರ್ತಾಗಿ ಏನು ವ್ಯವಸ್ಥೆ, ನಾವು ವಿದ್ಯುತ್ ವ್ಯವಸ್ಥೆ ಮಾಡಬೇಕು ಅಂತೇಳಿ ಎಲ್ಲ ಪ್ರತಿಯೊಂದು ಮನೇನು ಚೆಕ್ ಮಾಡಿಬಿಟ್ಟು ಸುಮಾರು ಮನೆಗಳೀಗ ಅದರಲ್ಲಿ ನಾವು ಆಲ್ರೆಡಿ ವಿದ್ಯುತ್ ಸಂಪರ್ಕ ಅದನ್ನು ಸಂಪರ್ಕಗೊಳಿಸಿದ್ದೀವಿ. ಅಲ್ಲಿ ಇದರಲ್ಲಿ ಟ್ರಾನ್ಸ್ಫಾರ್ಮರಲ್ಲಿ ಏನೇನು ಅಲ್ಲಿ ಏನು ಫಾಲ್ಟ್ ಇದೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಬಂದು ಇಲ್ಲಿ ಶಾರ್ಟ್ಸರ್ಕ್ಯೂಟ್ ವೈರ್ ಬದಲಾಯಿಸ್ಬಿಟ್ಟಿಂದಲೇ. ಚೀಲಗಾನಹಳ್ಳಿ ಗ್ರಾಮಕ್ಕೆ ಮಧುಗಿರಿ ಡಿವೈಎಸ್ಪಿ ವೆಂಕಟೇಶ್ ನಾಯ್ಡು, ಕೊರಟಗೆರೆ ತಹಶೀಲ್ದಾರ್ ಮುನಿಸ್ವಾಮಿ ರೆಡ್ಡಿ, ಸಿಪಿಐ ಸುರೇಶ್, ಪಿಎಸ್ಐ ಚೇತನ್ ಕುಮಾರ್, ಬೆಸ್ಕಾಂ ಇಲಾಖೆ ಎಡಬ್ಲ್ಯೂಇ ಅರಸರಾಜು ತಡರಾತ್ರಿಯ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬೆಸ್ಕಾಂ ಇಲಾಖೆಯ ಎಇ ಮಲ್ಲಣ್ಣ ನೇತೃತ್ವದ ಸಿಬ್ಬಂದಿಗಳ ತಂಡ ಘಟನೆಯ ರಾತ್ರಿಯಿಂದ ದಿನಪೂರ್ತಿ ಗ್ರಾಮದಲ್ಲೇ ಮೊಕ್ಕಾಂ ಹೂಡಿ ವಿದ್ಯುತ್ ಸಂಪರ್ಕ ಕಲ್ಪಿಸಿ ನಷ್ಟದ ಮಾಹಿತಿಯ ಅಂಕಿಅಂಶ ಕಲೆ ಹಾಕಿದ್ದಾರೆ. ಎನ್ ಮೂರ್ತಿ, ಅಮೋಕ್ ಟಿವಿ, ಕೊರಟಗೆರೆ.